66ನೇ ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ಆದರೆ ಕನ್ನಡ ನಾಡಿನ ಗಡಿ ಭಾಗಗಳಲ್ಲಿ ಇರುವಂತ ಕನ್ನಡ ಶಾಲೆಗಳ ಸ್ಥಿತಿ ಮಾತ್ರ ಶೋಚನೀಯವಾಗಿದೆ. ಕೊಡಗು ಜಿಲ್ಲೆ ಪಕ್ಕದ ಕೇರಳ ರಾಜ್ಯದೊಂದಿಗೆ ತನ್ನ ಬಹುತೇಕ ಗಡಿಯನ್ನು ಹಂಚಿಕೊಂಡಿದೆ. ಆದರೆ ಗಡಿ ಭಾಗದ ಶಾಲೆಗಳ ಕಥೆ ನಿಮ್ಮುಂದೆ. ಕೊಡಗು ಜಿಲ್ಲೆಯ ಗಡಿ ಭಾಗವಾದ ಕುಟ್ಟ, ಮಾಕುಟ್ಟ, ಕರಿಕೆ ಮತ್ತು ಪೆರಾಜೆ ಸೇರಿದಂತೆ ಹಲವೆಡೆ 7 ಪ್ರಾಥಮಿಕ ಶಾಲೆಗಳಿವೆ. ಅದರಲ್ಲಿ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಾದರೆ ಉಳಿದ 6 ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆಗಳು. ಈ 7 ಶಾಲೆಗಳಲ್ಲಿ ಒಟ್ಟು 602 ವಿದ್ಯಾರ್ಥಿಗಳಿದ್ದಾರೆ. ಆದರೆ 7 ಶಾಲೆಗಳಲ್ಲಿ ಇರೋದು ಕೇವಲ 21 ಶಿಕ್ಷಕರು ಮಾತ್ರ. 41 ಶಿಕ್ಷಕರ ನೇಮಕಕ್ಕೆ ಮಂಜೂರಾತಿಯಾಗಿದ್ದರೂ ಈ ಶಾಲೆಗಳಲ್ಲಿ ಇನ್ನೂ 20 ಶಿಕ್ಷಕರ ಕೊರತೆ ಇದೆ. 7 ಶಾಲೆಗಳಿಗೂ ಉತ್ತಮ ಕೊಠಡಿಗಳಿವೆ, ಕುಡಿಯುವ ನೀರಿನ ವ್ಯವಸ್ಥೆ ಇದೆ. ಆದರೆ ಏನಿದ್ರೂ ಕಲಿಸಬೇಕಾದ ಶಿಕ್ಷಕರೇ ಇಲ್ಲ ಅಂದ್ರೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ಆಗೋದಾದರೂ ಹೇಗೆ ಅನ್ನೋದೇ ಪ್ರಶ್ನೆ. ಗಡಿ ಭಾಗಗಳಲ್ಲಿ ಇರತಕ್ಕಂಥ ಶಾಲೆಗಳಲ್ಲಿ ಶಿಕ್ಷಣಕ್ಕೆ ಬರತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಹಳ ದೃಢವಾಗಿ ಅವರಿಗೆ ಸಿಗುವ ರೀತಿಯಲ್ಲಿ ಇವತ್ತು ಇರಬೇಕು. ಇಲ್ಲದರೆ ಅವರು ಅದರಿಂದ ವಂಚಿತರಾಗ್ತಾರೆ ವಿದ್ಯಾರ್ಥಿಗಳು. ಹಾಗಾಗಿ ಗಡಿ ಭಾಗ ಆಗಿರ್ತಕ್ಕಂಥ ಕರಿಕೆ, ಮಾಕುಟ್ಟ, ಮಾನಂದವಾಡಿ ಈ ಭಾಗದಲ್ಲೆಲ್ಲ ಇರತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಯಾವ ಕಾಲಕ್ಕೂ ಶಿಕ್ಷಕರ ಕೊರತೆ ಇರಬಾರ್ದು. ಯಾಕೆಂದರೆ ಅಲ್ಲಿ ಅನ್ಯ ಭಾಷಿಕರು ಹೆಚ್ಚಾಗಿ ಕನ್ನಡವನ್ನು ಕಲೀಲಿಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ಕನ್ನಡ ಭಾಷೆಯನ್ನು ಸರಿಯಾಗಿ ಬೋಧನೆ ಮಾಡ್ತಕ್ಕಂಥ ರೀತಿಯ ಶಿಕ್ಷಣ ಆ ಮಕ್ಕಳಿಗೆ ಸಿಗಲಿಲ್ಲ ಅಂದರೆ ಆ ಮಕ್ಕಳು ಭವಿಷ್ಯದಲ್ಲಿ ವಂಚಿತರಾಗ್ತಾರೆ ಅಂತ ಹೇಳ್ತಕ್ಕಂಥದ್ರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಈ ಕುರಿತು ಕೊಡಗು ಡಿಡಿಪಿಐ ಅವರನ್ನ ವಿಚಾರಿಸಿದ್ರೆ ಗೌರವಧನದ ಆಧಾರದಲ್ಲಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳೋದಕ್ಕೆ ಸರ್ಕಾರ ಸೂಚಿಸಿದೆ. ಶಾಲೆ ಈಗಷ್ಟೇ ಆರಂಭ ಆಗಿರೋದ್ರಿಂದ ಇನ್ನೂ ಶಿಕ್ಷಕರ ನೇಮಕ ಮಾಡಿಕೊಂಡಿಲ್ಲ, ಕೂಡಲೇ ನೇಮಕ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. 7 ಶಾಲೆಗಳು ಗಡಿಯ ಪ್ರದೇಶವನ್ನು ಹೊಂದಿಕೊಂಡಂತೆ ಇದೆ. ಆ 7 ಶಾಲೆಗಳಲ್ಲಿ ಒಟ್ಟು 41 ಪೋಸ್ಟ್ ಇದೆ. ಅದರಲ್ಲಿ 21 ವರ್ಕ್ ಮಾಡ್ತಾಯಿದೆ, ಅಂದರೆ ಒಂದು 20 ಶಾರ್ಟೇಜ್ ಇದೆ. ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಈ 20 ಏನು ಶಾರ್ಟೇಜ್ ಇದೆಯೋ ಅದನ್ನು ಅತಿಥಿ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳೋದ್ರ ಮೂಲಕ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಗಡಿ ಭಾಗದ ಜಿಲ್ಲೆಗಳ ಶಾಲೆಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಶಿಕ್ಷಕರ ನೇಮಿಸುವ ಕೆಲಸ ಆಗಬೇಕಾಗಿದೆ, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವ ಕೆಲಸ ಆಗಬೇಕಾಗಿದೆ. ರವಿ, ನ್ಯೂಸ್ 18 ಕನ್ನಡ, ಕೊಡಗು. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ.